ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ನನ್ನ ಜೊತೆ ಇದ್ದಾರೆ ನನ್ನ ಕಲೆಗ್ ನಾನು ಧನುಶ್ರೀ ಎಸ್ ವೀಕ್ಷಕರೇ ಇವತ್ತು ಬೆಳಗ್ಗೆಯಿಂದ ಆಗಿರುವಂತ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಇವತ್ತು ಸಿಎಂ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಬೆಂಗಳೂರು ಬಸವೇಶ್ವರ ವೃತ್ತದಿಂದ ಪ್ರಚಾರ ಶುರು ಮಾಡಿದ ಸಿಎಂ ಯಲಹಂಕ ದೊಡ್ಡಬಳ್ಳಾಪುರ ನೆಲಮಂಗಲ ಸೇರಿದಂತೆ ಹಲವು ಕಡೆ ಕ್ಯಾಂಪೇನ್ ಅನ್ನು ನಡೆಸಿದ್ದಾರೆ ಯಲಹಂಕದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವನಾಥ್ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುನಿರಾಜ್ ಹಾಗೂ ನೆಲಮಂಗಲದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಕ್ಯಾಂಪೇನ್ ಅನ್ನು ಮಾಡಿದ್ದಾರೆ ಸಿಎಂ ಪ್ರಚಾರದಲ್ಲಿ ಹಲವು ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಭಾಗಿಯಾಗಿದ್ದರು ಚುನಾವಣೆಯಲ್ಲಿ ಜನ ತೀರ್ಪು ಕೊಡುತ್ತಾರೆ यार जनर तीर्पन तेरे नम नम देय धोरणे कार्यक्रम मुंदिटको नम प्रयत्न कर्नाटक महाजनते बारी सत्य के नायक के समानते बारी तम आशीर्वाद अदे पदली बीजेपी इन यलहंक विधानसभा क्षेत्र में रोड शो सीएम यलहंक शासक विश्वनाथ जो वाहन मेले नि डांस जो शिले होड़ मुखातर कार्यकर्तर हुरी इंदु राहुल गांधी कूडल संगम के आगमिसी बसवण्णनवर ऐक्य मंटपद दर्शन पड़िद्रु इन्नु बसव जयंती कार्यक्रम भागियाद राहुल गांधी के सिद्धरामय्य एंबि पाटील सेरि प्रमुखरु साथ नीडिद्रु कित्तूरु कर्नाटकद लिंगायत मतबुट्टिगे कांग्रेस कै हाकुव प्रयत्नवन्न माड्ता इदे इन्नु कार्यक्रमदल्लि मातनाडिद राहुल गांधी बसवण्णनवर तत्त्वगळन्नु स्मरिसिद्रु कूडल संगमदल्ली बसव जयंती कार्यक्रमदल्ली भागियागिद्द राहुल गांधी दासोह भवनदल्ली प्रसादवन्न सेवने माडिद्रु अन्न सारु पायस बदनेकायी पल्य राहुल गांधी सविद्रु इन्न माजी सीएं सिद्धरामय्य एंबि पाटील सेरिदंते बागलकोटे हागू विजयपुर जिल्लेय कांग्रेस नायकरु भागियागिद्रु सुमारु 300 मंदि राहुल गांधी जोते प्रसादवन्न सेविसिद्रु इन राहुल गांधी एल्ली होगतारो अली सोलु निश्चित एंब बीजेपी लेवड़ी विरुद्ध कांग्रेस हिरिय नायक एच्के पाटील वाग्दाळियन्न नडेसिद्दारे राहुल गांधी राज्य के बंद होगुवुदरिंद नम्म बल हेच्चुत्ते कर्नाटक राहुल गांधी बंद होद मेले हलवु कड़े कांग्रेस जयभेरियन्न बारिसिदे ई रीति केलवु शक्तिगळु अपप्रचारवन्न माड्ता इवे आ शक्तिगळिगे मुंदिन दिनगळल्लि निरासे एदुरागुत्ते एंदरु ನಮ್ಮ ನಾಯಕರು ಅವರು ಬಂದ ಹೋಗೋದ್ರಿಂದ ನಮ್ಮ ಬಲ ಹೆಚ್ಚುತ್ತದೆ ನಮ್ಮ ಕರ್ನಾಟಕದಲ್ಲಿನೇ ಅವರು ಬಂದಲ್ಲಿ ಹಲವಾರು ಗೆಲುವುಗಳು ನಮ್ಮವಾಗಿವೆ ಈ ರೀತಿ ಲಿಂಗಾಯತ ಸಮುದಾಯದ ಆತ್ಮ ಕುಲುಕುವ ಹೇಳಿಕೆಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲಿಂಗಾಯತ ಸಮುದಾಯವನ್ನೇ ಭ್ರಷ್ಟ ಅನ್ನೋದು ತಪ್ಪು ಇದೇ ಕಾಂಗ್ರೆಸ್ ಸಂಸ್ಕೃತಿ ಜನರೇ ಇದಕ್ಕೆ ಉತ್ತರ ಕೊಡ್ತಾರೆ ಈ ರೀತಿಯ ಹೇಳಿಕೆ ಸಿದ್ದರಾಮಯ್ಯ ಘನತೆಗೆ ತಕ್ಕದ್ದಲ್ಲ ಸಿಎಂ ಮಂತ್ರಿಯವರ ಯೋಗ್ಯತೆ ಕ್ಷಮತೆಯಲ್ಲಿ ಕೆಲಸ ಮಾಡುತ್ತಾರೆ ಲೋಪದೋಷ ಆಗಿದ್ರೆ ವೈಯಕ್ತಿಕ ಮಟ್ಟದಲ್ಲಿ ಆಗಿರುತ್ತೆ ಅಂತ ಹೇಳಿದ್ದಾರೆ ಸಮಾಜದ ಒಂದು ಆತ್ಮವನ್ನ ಕುಲ್ಕಿದ್ದಾರೆ ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಅಥವಾ ಯಾವುದೇ ಸಮಾಜದ ಒಂದು ಒಕ್ಕಲಿಗ ಇರಬಹುದು ಎಸ್ಸಿ ಎಸ್ಟಿ ಇರಬಹುದು ಯಾವುದೇ ಸಮಾಜದ ಮಂತ್ರಿಗಳು ಅವರವರ ಯೋಗ್ಯತೆ ಮತ್ತು ಕ್ಷಮತೆ ತಕ್ಕ ಕೆಲಸ ಮಾಡುತ್ತಾರೆ ಏನಾದರೂ ಲೋಪದೋಷ ಆಗಿದ್ದರೆ ಅದು ವೈಯಕ್ತಿಕ ವಿಚಾರದಲ್ಲಿ ಆದರೆ ಇಡಿ ಸಮುದಾಯವನ್ನೇ ಭ್ರಷ್ಟ ಅನ್ನುವಂತದ್ದು ಇದು ಬಹಳ ನೋವಿನ ಸಂಗತಿ ಎಲ್ಲರೂ ನೋವುಂಡಿದ್ದಾರೆ ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ ಇನ್ನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆಯನ್ನ ಖಂಡಿತವಾಗಿ ಖಂಡಿಸುತ್ತೇನೆ ಸ್ವಾಮೀಜಿಗಳು ಕೂಡ ಸಿದ್ದರಾಮಯ್ಯ ಹೇಳಿಕೆಯನ್ನ ಖಂಡಿಸಿದ್ದಾರೆ ಸಮುದಾಯ ವಿರೋಧಿ ಹೇಳಿಕೆ ಇದು ಲಿಂಗಾಯತರ ಶಾಪ ತಟ್ಟುತ್ತೆ ಕಾಂಗ್ರೆಸ್ ಸರ್ವನಾಶವಾಗಲಿದೆ ಅಂತ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರ ಈ ಹೇಳಿಕೆಯನ್ನ ಖಂಡಿತವಾಗಿ ವಿರೋಧ ಮಾಡ್ತೀನಿ ಖಂಡಿಸ್ತೀನಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಮೋದಿ ಅನ್ನೋರೆಲ್ಲ ಕಳ್ಳರು ಮೋದಿ ಅನ್ನೋರೆಲ್ಲ ಲೂಟಿಕೋರರು ಅನ್ನೋ ರೀತಿ ಮಾತಾಡಿ ಅವರ ಮೆಂಬರ್ಶಿಪ್ ಅನ್ನೇ ಕಳ್ಕೊಂಡ್ಬಿಟ್ಟು ಬೀದಿ ಪಾಲಾಗಿ ಮನೆ ಖಾಲಿ ಮಾಡಾಗಿ ಫುಟ್ಬಾತ್ ಅಲ್ಲಿ ಇರುವಂತ ಸ್ಥಿತಿಗೆ ಬಂದಿದೆ ಈಗ ಸಿದ್ದರಾಮಯ್ಯನವರು
ನನ್ನ ಲಿಂಗಾಯತರಿಗೆ ಅವಮಾನ ಮಾಡಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ, ನಾನು ಬೊಮ್ಮಾಯಿ ಬಗ್ಗೆ ಮಾತನಾಡಿದ್ದೇನೆ ಅಷ್ಟೇ, ನಿನ್ನೆಯೇ ಈ ಸ್ಪಷ್ಟನೆ ನೀಡಿದ್ದೇನೆ ಎಂದಿದ್ದಾರೆ. ಆಗ್ತಕ್ಕಂಥ ಹೇಳಿಕೆ ಕೊಟ್ಟೇ ಇಲ್ಲ, ಆ ಥರ ಕೊಟ್ಟೇ ಇಲ್ಲ. ಸಿ ಇದು ತಿರುಚಿರ್ತಕ್ಕಂಥದ್ದು. ನಾನೇನು ಹೇಳಿದೆ, ಲಿಂಗಾಯತರನ್ನ ಇದನ್ನ ಎಲೆಕ್ಷನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ಲಿಂಗಾಯತರ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನೋಡಪ್ಪ, ಲಿಂಗಾಯತ ಸಮಾಜದವರು ಬಹಳ ಒಳ್ಳೆ ಮುಖ್ಯಮಂತ್ರಿಗಳಾಗಿದ್ರು. ಈಗ ಬಸವರಾಜ ಬೊಮ್ಮಾಯಿ ಅವರು ಈಗ ಬಂದು ಕರಪ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದೆ ನಾನು. ಲಿಂಗಾಯತರ ಜಾತಿ ಅಂತ ಹೇಳಲಿಲ್ಲ, ಕರಪ್ಟ್ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಿದೆ. ಅದಕ್ಕೆ ಲಿಂಗಾಯತ ಸಿಎಂ ಬಗ್ಗೆ ಹೇಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆಯನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವ್ಯಕ್ತಿ ಬಗ್ಗೆ ಹೇಳಿದಾರಷ್ಟೇ, ಸಮುದಾಯದ ಬಗ್ಗೆ ಅಲ್ಲ. ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ, ಈ ಬಗ್ಗೆ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಜಿ ಮುಖ್ಯ ಸಿದ್ದರಾಮಯ್ಯ ಹೇಳಿಕೆ ಬಂತು, ಲಿಂಗಾಯತ ಸಮಾಜದ ಬಗ್ಗೆ ನನ್ನ ಅಪಾರದ ಗೌರವಿದೆ, ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಅನ್ನುವಂಥ ಅವರಿಂದ ಸ್ಪಷ್ಟೀಕರಣ ಬಂದಮೇಲೆ ಮತ್ತೆ ಪ್ರತಿಕ್ರಿಯೆ ಕೂಡ ಸೂಕ್ತವಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ವ್ಯಕ್ತಿಗತವಾಗಿರೋ ಟೀಕೆ ಟಿಪ್ಪಣಿಗಳನ್ನು ಮಾಡಲಿ, ಯಾರೇ ಮಾಡಲಿ, ಯಾವುದೇ ಪಕ್ಷ ಇರ್ಬೋದು, ಅವ್ರು ಸ್ವತಂತ್ರ ಐತಿ, ಪ್ರಜಾಪ್ರಭುತ್ವ. ಚುನಾವಣೆ ಬೇರೆ, ಭಕ್ತರು ಬೇರೆ, ಅವರು ವೈಯಕ್ತಿಕವಾಗಿ ಅದೇ ವ್ಯಕ್ತಿಗತ. ಅದಕ್ಕೆ ನಿನ್ನೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಮೇಲೆ ಕೊಟ್ಟಿದ್ದಾರೆ ಆಲ್ರೆಡಿ. ನಮ್ಮ ಪಕ್ಷದಿಂದ ನಟಿ ರಮ್ಯಾ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಚುನಾವಣೆ ವೇಳೆ ರಮ್ಯಾ ರಾಜಕೀಯ ಹೇಳಿಕೆ ಕೊಟ್ಟಿದ್ದಾರೆ, ಚುನಾವಣೆ ವೇಳೆ ಎಲ್ಲರೂ ಹೀರೋ ಆಗಲು ಪ್ರಯತ್ನಿಸುತ್ತಾರೆ, ಕಾಂಗ್ರೆಸ್ಗೆ ಸಹಾಯವಾಗಲಿ ಅಂತ ಹೀಗೆ ಮಾತನಾಡಿದ್ದಾರೆ. ರಮ್ಯಾ ಅವರು ಸಿನಿಮಾದಲ್ಲೇ ಇರಲಿ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಿಜೆಪಿ ಅಷ್ಟು ಬರ್ಗೆಟ್ ಹೋಗಿಲ್ಲ. ಜಗದೀಶ್ ಶೆಟ್ಟರ್ ಅಂತ ಮಾಜಿ ಮುಖ್ಯಮಂತ್ರಿಗಳಿಗೆ, ಸೌದಿ ಅಂತ ಉಪಮುಖ್ಯಮಂತ್ರಿಗಳಾಗಿದ್ದಂಥವ್ರಿಗೆ ನಾವು ಸೀಟ್ ಕೊಟ್ಟಿಲ್ಲ. ಇನ್ನು ರಮ್ಯಾ ಅವ್ರಿಗೆ ಎಲ್ಲಿಂದ ಸೀಟ್ ಕೊಡೋ ಪ್ರಶ್ನೆ ಬರ್ತೈತೆ. ಅವರು ಚಲನಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ, ಅಲ್ಲೇ ಇರೋದು ಅವ್ರಿಗೆ ಒಳ್ಳೆ ಸೂಕ್ತ, ಅಲ್ಲೇ ಅವರ ಅವಕಾಶಗಳನ್ನು ಬಳಸ್ಕೊಳ್ಳಿ. ಹೇಳ್ಕೊಳ್ತಾರೆ, ಚುನಾವಣೆ ಬಂದಿದೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಹೀರೋಗಳಾಗಕ್ಕೆ ಹೋಗ್ತಾರೆ. ಕೆಆರ್ಪೇಟೆಯಲ್ಲಿ ದಳಪತಿಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಜೆಡಿಎಸ್ ಮೂಲ ಹಾಗೂ ಬಂಡಾಯ ಕಾರ್ಯಕರ್ತರಿಗೆ ಬಿಜೆಪಿ ಗಾಳ ಹಾಕಿದೆ. ಕೆಆರ್ಪೇಟೆಯಲ್ಲಿ ಬಸ್ ಸಂತೋಷ್, ದಿನೇಶ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಹೀಗಾಗಿ ಬಿಜೆಪಿಗೆ ಜೆಡಿಎಸ್ಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಪ್ತ ಸಭೆಯನ್ನ ನಡೆಸಿದ್ದಾರೆ. ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಪಕ್ಕ ಕೂರಿಸಿಕೊಂಡು ಸಭೆಯನ್ನ ಮಾಡಿದ್ದಾರೆ. ಕೆಲ ಪಾಲಿಕೆ ಸದಸ್ಯರು, ಸೆಂಟ್ರಲ್ ಕ್ಷೇತ್ರದ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಶೆಟ್ಟರ್ ಸೋಲಿಸಲು ಬಿಜೆಪಿ ನಾಯಕರು ಪಣವನ್ನ ತೊಟ್ಟಿದ್ದಾರೆ. ಶೆಟ್ಟರ್ ಜೊತೆ ಗುರುತಿಸಿಕೊಂಡಿದ್ದ ಕೆಲ ಪಾಲಿಕೆ ಸದಸ್ಯರಿಗೂ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ದೇವೇಗೌಡರು ಕರೆಸಿ ಪ್ರಚಾರ ಮಾಡಿಸಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಕಾಂಗ್ರೆಸ್ ನಾಯಕ ಚೆಲುವ ನಾರಾಯಣ ಸ್ವಾಮಿ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಹೀಗೆ ಹೇಗೆ ಒಳ್ಳೇದಾಗುತ್ತೆ ಅಂತ ಚುನಾವಣೆ ಮುಗಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ದೇವೇಗೌಡರು ಬಂದು ನಾಲ್ಕು ಮಾತು ಹೇಳಿದ್ರೆ ಅದು ನನಗೆ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿದ್ದಾರೆ. ಬರೋದ್ರಿಂದ ನನಗೆ ಆಶೀರ್ವಾದನೂ ಆಗ್ಬೋದು. ದೇವೇಗೌಡರು ಬಂದು ಅವ್ರನ್ನ ಕರ್ಕೊಂಬರೋದ್ರಿಂದ ನನಗೆ ಒಳ್ಳೇದು ಆಗ್ಬೋದು. ಅದು ಹೇಗೆ ಅಂತ ಹೀಗೆ ಯಾಕೆ ಹೇಳಿ, ಚುನಾವಣೆ ಆದ್ಮೇಲೆ ಹೇಳ್ತೀನಿ ಹೇಗೆ ಒಳ್ಳೇದಾಗುತ್ತೆ ಅಂತ. ಖಂಡಿತ ದೇವೇಗೌಡರು ನನ್ನ ಕ್ಷೇತ್ರಕ್ಕೆ ಬಂದು ನಾಲ್ಕು ಮಾತು ಹೇಳೋಗೋದು ನನ್ನ ಖಂಡಿತ ಆಶೀರ್ವಾದ. ಇವತ್ತು ಅವ್ರು ಬರೋದ್ರಿಂದ ನನಗೆ ಒಳ್ಳೇದಾಗುತ್ತೆ, ನಾವು ಗೆಲ್ತೀವಿ. ಯಾಕೆ ಕೆಪಿಸಿಸಿ ಅಧ್ಯಕ್ಷರ ಡಿಕೆ ಶಿವಕುಮಾರ್ ಸ್ವಗ್ರಾಮ ದೊಡ್ಡಾಲನಹಳ್ಳಿಯ ಕಂದಾಯ ಸಚಿವ ಆರ್ ಅಶೋಕ್ ಭರ್ಜರಿ ಕ್ಯಾಂಪೇನ್ ನಡೆಸಿದ್ರು. ಅಶೋಕ್ಗೆ ಬಿಜೆಪಿ ಕಾರ್ಯಕರ್ತರು ಬೆಲ್ಲದ ಆರತಿಯನ್ನ ಬೆಳಗಿ ಪುಷ್ಪವೃಷ್ಟಿ ಮಾಡಿದ್ರು. ಅಂಗಡಿ ಮಳಿಗೆಗಳು ಮಾರುಕಟ್ಟೆಯ ವರ್ತಕರ ಬಳಿ ತೆರಳಿ ಮತ ನೀಡುವಂತೆ ಮನವಿ ಮಾಡಿದ್ರು. ನನ್ನ ಪ್ರಣಾಮಗಳು, ನನ್ನ ನಮಸ್ಕಾರ ಎಲ್ಲರಿಗೂ, ನನ್ನ ನಮಸ್ಕಾರ. ಬಳಿಕ ಮಾತನಾಡಿದ ಕಂದಾಯ ಸಚಿವ ಆರ್ ಅಶೋಕ್, ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಬಿಜೆಪಿಯವರು ಇಲ್ಲಿಗೆ ಪ್ರಚಾರಕ್ಕೆ ಬಂದರು, ಕಾಂಗ್ರೆಸ್ನವರು ಇನ್ನೂ ಬಂದಿಲ್ಲ ಎಂದಿದ್ದಾರೆ. ಈಗ ಸಿದ್ದರಾಮಯ್ಯನವರು ಲಿಂಗಾಯತರ ಪದ ಹೇಳಿ, ಲಿಂಗಾಯತರ ಎಲ್ಲ ಭ್ರಷ್ಟರು ಅಂತೇಳಿ ಇಡೀ ಕಾಂಗ್ರೆಸ್ ಅನ್ನ ಸರ್ಫ್ ಹಾಕಿ ಕರ್ನಾಟಕದಲ್ಲಿ ತೊಳೆದ್ಬಿಟ್ಟಿದ್ದಾರೆ. ಸರ್ಫ್ ನಿರ್ಮಾ ನಿರ್ಮಾ ಅಂತ ಹೇಳ್ತಾರಲ್ಲ, ನಿರ್ಮಾ ಹಾಕಿ ತೊಳೆದ್ಬಿಟ್ಟಿದ್ದಾರೆ. ಮುಗಿದೋಯ್ತೀನಿ ಕಾಂಗ್ರೆಸ್ ಕತೆ. ನಾನೀಗ ಜನರ ಹತ್ರ ಮತ ಭಿಕ್ಷೆ ಕೇಳೋಕ್ಕೆ
ಪ್ರಾಮಾಣಿಕವಾಗಿ ನಮ್ರತೆಯಿಂದ ನಾನು ಬಂದಿದ್ದೀನಿ. ಆದರೆ ಕಾಂಗ್ರೆಸ್ಸವರು ದುರಹಂಕಾರದಿಂದ, ಅಹಂಕಾರದ ಮದದಿಂದ ಇನ್ನೂವರೆಗೂ ಅವರ ಕ್ಯಾಂಡಿಡೇಟ್ ಎಲ್ಲೂ ಚುನಾವಣಾ ಪ್ರಚಾರಕ್ಕೆ. ಇವತ್ತು ಹಾಸನದಲ್ಲಿ ಶಾಸಕ ಪ್ರೀತಂ ಗೌಡ ಪ್ರಚಾರ ಮಾಡಿದರು. ಬಳಿಕ ಮಾತನಾಡಿದ ಅವರು ಜೆಡಿಎಸ್ ನಾಯಕರ ವಿರುದ್ಧ ಟೀಕಾ ಪ್ರಹಾರವನ್ನು ಮಾಡಿದರು. ಕಷ್ಟಕಾಲದಲ್ಲಿ ಖುಷಿಯಲ್ಲಿ ನಮಗೆ ನೆರವಾದವರಿಗೆ ಮಾತ್ರ ನೆರವಾಗುವ ಸಂಸ್ಕೃತಿ ನಮ್ಮದು. ರಾಜಕಾರಣದಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಇರಬೇಕು, ವಿಚಲಿತ ಆಗಬಾರದು ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರೀತಂ ಗೌಡನ್ನ ರಾಜಕೀಯವಾಗಿ ಸೋಲ್ಸಿ ಅಂತ ಹೇಳಿದ್ರೆ ಯಾರು ಬೇಜಾರಾಗ್ತಾ ಇರಲಿಲ್ಲ. ನೀವೆಲ್ಲ ಟಿವಿಲಿ ನೋಡಿದಿರಿ ಏನಂತ ಹೇಳಿದ್ರು ಹೇಳಿ. ಅವರು ಮುಗ್ಸಿ ಅಂತ ಹೇಳಿದ್ದಾರೆ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ಸ್ಪರ್ಧಾತ್ಮಕ ಮನೋಭಾವನೆ ಇರಬೇಕು, ಯಾವುದೇ ಕಾರಣಕ್ಕೂ ವಿಚಲಿತರಾಗಬಾರ್ದು. ಆದ್ರೆ ಯಾವ ಕಾರಣಕ್ಕೂ ನನಗೆ ಗೊತ್ತಿಲ್ಲ. ಎಂ ಪಿ ಅವ್ರು ಹೇಳ್ತಾರೆ ಹಾಸನ ಬಿಟ್ಟು ಓಡಿಸ್ಬೇಡಿ, ಜಿಲ್ಲೆ ಬಿಟ್ಟು ಓಡಿಸಿ ಅಂತ ಹೇಳ್ತಾರೆ. ಇದು ಸರಿಯಾದ ಸಂಸ್ಕಾರನ ಅಂತ ಕೇಳೋದಕ್ಕೆ ತಾಯಂದ್ರೆ ನಾನು ನಿಮ್ ಮುಂದೆ ಬಂದು ನಿಂತಿದ್ದೀನಿ. ನನ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅವ್ರು ಭಾವಿಸಿದ್ದಾರೆ. ಕಡೂರು ಶಾಸಕ ಬೆಳ್ಳಿ ಪ್ರಕಾಶ್ ಕೆ ತಾಂಡ್ಯದಲ್ಲಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಂಜಾರ ಸಮುದಾಯದ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಧಿಕ್ಕಾರವನ್ನ ಕೂಗಲಾಗಿದೆ. ಈ ವೇಳೆ ಮಾತನಾಡಿದ ಬೆಳ್ಳಿ ಪ್ರಕಾಶ್, ಬಾರಯ್ಯ ಬಾ, ನಾನೇನು ಹೆದರಲ್ಲ, ನಿನ್ನಂಥವರು ಎಷ್ಟು ಜನ ನೋಡಿಲ್ಲ, ಇಲ್ಲಿ ಬಂದು ಕೂಗು, ನಾನೇನು ಮಾಡ್ತೀನಿ ನೋಡು ಎಂದಿದ್ದಾರೆ. ಜನರು ಕೂಗುತ್ತಿದ್ದಂತೆ ಶಾಸಕರು ಪೊಲೀಸರನ್ನ ಕರೆಸಿದ್ದಾರೆ. ಎಲ್ಲ ಸಿವಿಯಲ್ಲಾಗಿರುವ ನನ್ನ ಆತ್ಮೀಯ ಬಂಧುಗಳು, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ತಮ್ಮ ಮುಂದೆ ಮತಯಾಚನೆ ಮಾಡಲು ಬಂದಿದ್ದೇನೆ. ಇಂಥ ದೊಡ್ಡ ಬೆದರಿಕೆ ಬೆದರುವಂತ ಶಾಸಕ ನಾನಲ್ಲ. ಜಗದೀಶ್ ಶೆಟ್ಟರ್ನ ಸೋಲಿಸಲು ನಾಗ್ಪುರ ಟೀಮ್ ಬಂದಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರೇ ಟಾರ್ಗೆಟ್ ಮಾಡಲಿ, ನನ್ನ ಕೆಲಸ ನಾನು ಮಾಡ್ತೀನಿ. ನಾಗ್ಪುರದಿಂದ ವಿಸ್ತಾರಕರು ಬಂದಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿಂದ ಬೇಕಾದರೂ ವಿಸ್ತಾರಕರು ಬರಲಿ, ನಾಗ್ಪುರದಲ್ಲೇ ವಿಸ್ತಾರಕರ ತಂತ್ರಗಾರಿಕೆ ಫೇಲ್ ಆಗಿದೆ ಅಂತ ಹೇಳಿದ್ದಾರೆ. ನಾ ಒಂದು ಹೇಳ್ತೀನಿ, ಹೊರಗಿನಿಂದ ಯಾರೇ ಬರಲಿ, ಬಂದರೂ ಅಂದರೆ ಸಕ್ಸಸ್ಫುಲ್ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯವಾಗಿ ನಮಗೆ ಗುರುತಿರ್ತದೆ, ಸ್ಥಳೀಯ ಕಾರ್ಯಕರ್ತರಿಗೆ ಏನು ಗುರುತಿರ್ತದೆ, ಹೊರಗಿನ ಬಂದವರಿಗೆ ನಾಲೆಜ್ ಇರೋದಿಲ್ಲ. ಅದನ್ನು ಸ್ಟಡಿ ಮಾಡಲಿಕ್ಕೆ ಕೆಲವು ದಿವಸ ಅಷ್ಟೊಳಗೆ ಇಲೆಕ್ಷನ್ ಬೋದಿರ್ತದೆ. ನಾ ಇದೆಲ್ಲ ಅನುಭವ ನೋಡಿದ್ದೀನಿ, ನಾನು ಅದನ್ನೆಲ್ಲ ನೋಡಿದ್ದೀನಿ. ಹೀಗಾಗಿ ಈಗ ಅದು ಬಂದವರಿಲ್ಲ ನನಗೆ ಗುರುತಿಲ್ಲ. ಈಗ ನಾಗ್ಪುರದಿಂದ ನೂರಾರು ಜನರ ತಂಡ ಬಂದಿದೆ ಅಂತ ಹೇಳ್ತಾರೆ, ಬಂದದು ಇಲ್ಲ ಅಂತ ನಾನು ವೆರಿಫೈ ಮಾಡಲ್ಲ. ಅಕಸ್ಮಾತ್ ಬಂದಿದ್ರೆ ನಾವು ಒಂದು ಹೇಳ್ತೀನಿ, ಇತ್ತೀಚೆಗೆ ನಾಗ್ಪುರದಲ್ಲಿ ಪದವೀಧರ ಕ್ಷೇತ್ರದಿಂದ ಒಂದು ಚುನಾವಣೆ ನಡೀತು. ಅಲ್ಲಿ ಅಷ್ಟೆಲ್ಲ ಎಕ್ಸ್ಪರ್ಟ್ ತಂಡ ಇದ್ದವರು ಆ ನಾಗ್ಪುರದ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಯಾಕೆ ಸೋತರು ಅನ್ನುವಂಥ ಪ್ರಶ್ನೆಯನ್ನು ಅಷ್ಟೇ. ನಂದೇನು ಅಂತ ನಾನು ಕಾನೂನು ಬಾಹಿರವಾದ ಚಲನೆ ಇಲ್ಲ ಇಲ್ಲ, ನಮ್ದು ಎಲ್ಲ ಕಾನೂನು. ಇಲ್ಲ, ಅವ್ರ ಜೊತೆ ಮಾತಾಡಿದಾರ ಆಲ್ಮೋಸ್ಟ್ ಸರಿ ಆಗ್ತದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ವರುಣಾ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಪ್ರಚಾರ ತಡೆಯುವುದಕ್ಕೆ ಯತ್ನ ನಡೆದಿದೆ. ಮೈಸೂರು ತಾಲೂಕಿನ ಬುಗತಗಳ್ಳಿ ಗ್ರಾಮದಲ್ಲಿ ವಿ ಸೋಮಣ್ಣಗೆ ಮುತ್ತಿಗೆ ಹಾಕಿ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಲಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸೋಮಣ್ಣ ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ ಯುವಕ ಪ್ರಶ್ನೆ ಮಾಡಲು ಮುಂದಾಗಿದ್ದ. ಆಗ ಭಾಷಣ ಮುಗಿಯವರೆಗೂ ಕೂಡ ಕಾಯುವಂತೆ ವಿ ಸೋಮಣ್ಣ ಮನವಿ ಮಾಡಿದರು. ಸೋಮಣ್ಣ ಭಾಷಣ ಮುಗಿತಾ ಇದ್ದಂತೆ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಲಾಯಿತು. ಮತ್ತೊಂದು ಕಡೆ ಯುವಕರ ಗುಂಪಿನಿಂದ ಸೋಮಣ್ಣ ಬಿಜೆಪಿ ಪರ ಘೋಷಣೆ ಕೂಗಲಾಯಿತು. ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ದಾವಣಗೆರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮತದಾರರ ಅರಿವು ಮೂಡಿಸಲಾಯಿತು. ನಗರದ ಗ್ಲಾಸ್ ಹೌಸ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ರಂಗೋಲಿಯನ್ನ ಬಿಡಿಸಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ನಮ್ಮ ಮತದಾನ ಮಾರಾಟಕ್ಕಿಲ್ಲ, ಮತದಾನ ಮಾರಾಟ, ಬದುಕು ಧೂಳಿಪಟ ಎಂಬ ಘೋಷವಾಕ್ಯ ಬರೆದು ಜಾಗೃತಿಯನ್ನ ಮೂಡಿಸಲಾಯಿತು. ಇನ್ನೂ ಕೆಲವರು ಕೈಯಲ್ಲಿ ಮೆಹಂದಿ ಹಾಕೊಂಡು ಮತದಾನದ ಅರಿವನ್ನ ಮೂಡಿಸಿದ್ರು. ಚುನಾವಣೆ ಪ್ರಚಾರದ ಮಧ್ಯೆ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಭರ್ಜರಿ ಡ್ಯಾನ್ಸನ್ನು ಮಾಡಿದ್ದಾರೆ. ಕನಕಗಿರಿ ತಾಲೂಕಿನ ಅಡ್ವಿಬಾವಿ ಚಿಕ್ಕತಾಂಡದಲ್ಲಿ ಕುಣಿದಿದ್ದಾರೆ. ನಿನ್ನೆ ಪ್ರಚಾರಕ್ಕೆ ಹೋದಾಗ ಲಂಬಾಣಿ ಮಹಿಳೆಯರು ಸೇರಿ ಕಾರ್ಯಕರ್ತರೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಇನ್ನು ಶಿವರಾಜ್ ತಂಗಡಗಿ ಡ್ಯಾನ್ಸ್ ಮಾಡಿರುವಂತಹ ವಿಡಿಯೋ ಸಖತ್ ವೈರಲ್ ಆಗಿದೆ.
ಬಿಜೆಪಿಗೆ ಮತ ಹಾಕೋರಿಗೆ ಮಾತ್ರ ವೋಟರ್ ಐಡಿ ಕೊಡೋದು ಅಂತ ಬಿಬಿಎಂಪಿ ಗುತ್ತಿಗೆ ನೌಕರ ಹೇಳಿರುವ ಆರೋಪ ಕೇಳಿಬಂದಿದೆ. ಬಿಬಿಎಂಪಿ ಗುತ್ತಿಗೆ ನೌಕರ ಪ್ರಕಾಶ್ ವಿರುದ್ಧ ಆರೋಪ ಕೇಳಿಬಂದಿದ್ದು ವೋಟರ್ ಐಡಿ ಮಾಡಿಸಲು ಬಂದವರ ಬಳಿ ಬಿಜೆಪಿ ಪರ ಪ್ರಚಾರ ಮಾಡ್ತಿದ್ದಾರಂತೆ. ಬಿಜೆಪಿಗೆ ಮತ ಹಾಕಿದ್ರೆ ಮಾತ್ರ ಕೆಲಸ ನಡೆಯುತ್ತೆ ಎಂದಿದ್ದಾರೆ. ಜೊತೆ ವಿಡಿಯೋ ಮಾಡಿಸಿ ಎಲ್ಲಿ ಬೇಕಾದರೂ ಹಾಕೊಳ್ಳಿ ಅಂತ ಉದ್ಧಟತನ ಬೆರೆದಿದ್ದಾರೆ. ವೋಟರ್ ಐಡಿ ಕಾರ್ಡ್ ಅಪ್ಲೈ ಮಾಡ್ತೀನಿ, ಬೇರೆ ಪಕ್ಷಕ್ಕೆ ಮಾಡೋರು ನಾನು ಮಾಡಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಕಾರ್ಯಕ್ರಮದ ಐತಿಹಾಸಿಕ ಮೈಲುಗಲ್ಲಾದ 100ನೇ ಸಂಚಿಕೆಯನ್ನ ವಿಶೇಷವಾಗಿ ಕರ್ನಾಟಕಕ್ಕೆ ಅರ್ಪಿಸಲಾಗಿದೆ. ಏಪ್ರಿಲ್ 30ಕ್ಕೆ ಪ್ರಸಾರವಾಗಲಿರುವ ಮನ್ ಕಿ ಬಾತ್ ವಿಶೇಷ ಸಂಚಿಕೆಯಲ್ಲಿ ಕರ್ನಾಟಕದ ನೆಲ, ಜಲ, ನುಡಿ, ಸಂಸ್ಕೃತಿ, ಕಲೆ, ಉದ್ಯಮ, ನವೋದ್ಯಮ ಹೀಗೆ 10 ಹಲವು ಕ್ಷೇತ್ರಗಳ ಕುರಿತು ವಿಶೇಷ ಉಲ್ಲೇಖವಿದೆ. ಇಡೀ ಸಂಚಿಕೆಯಲ್ಲಿ ದೇಶದ ಎಲ್ಲಾ ರಾಜ್ಯಗಳಿಗಿಂತಲೂ ಕರ್ನಾಟಕದ ಬಗ್ಗೆ ಹೆಚ್ಚು ಉಲ್ಲೇಖವಿದೆ. ಈ ಹಿಂದಿನ ಹಲವಾರು ಎಪಿಸೋಡ್ಗಳಲ್ಲಿ ಪ್ರಸಾರವಾಗ್ತಿರುವ ಕನ್ನಡದ ಸಾಧಕರನ್ನ ಒಳಗೊಂಡಂತೆ ವಿಭಿನ್ನ ಸಂಚಿಕೆ ಇದರಾಗಲಿದೆ. ಬೀದರ್ ಜಿಲ್ಲೆಯ ಹಲಸೂರಿನ ಸಿರಿಧಾನ್ಯ ಉತ್ಪಾದಕರಾದ ಕಾಳಮಂಜಿ ವೆಂಕಟಗಿರಿಯಪ್ಪ ಶ್ರೀನಿವಾಸ, ಕೋವಿಡ್ ಸಂದರ್ಭದಲ್ಲಿ ಬಾಳೆಹಣ್ಣಿನ ಖಾದ್ಯ ತಯಾರಿಸಿದ್ದ ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಮಹಿಳಾ ಉದ್ಯಮಿಗಳು, ಸ್ವಚ್ಛತಾ ಅಭಿಯಾನದಲ್ಲಿ ಶ್ರೀರಂಗಪಟ್ಟಣದ ವೀರಭದ್ರಸ್ವಾಮಿ ದೇಗುಲ ಶುಚಿಗೊಳಿಸಿದ್ದ ಯುವ ಬ್ರಿಗೇಡ್ ಕೆಲಸ, ಬೆಂಗಳೂರಿನ ಪರಿಸರ ಕಂಪನಿ, ಹೀಗೆ ಕರ್ನಾಟಕದ ಹಲವಾರು ವಿಶೇಷತೆಗಳಿಂದ ತುಂಬಿರಲಿದೆ ಈ 100ನೇ ಸಂಚಿಕೆ.